ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಫಿಲ್ಮಿ ಟಾಕ್ಸ್ ಇನ್ ಕನ್ನಡ. ಇವತ್ತು ನಾನು ಅಂಡರ್ ಏಜ್ ಗರ್ಲ್ ಬಟ್ ನಾಟ್ ಎ ಚೈಲ್ಡ್ ಈ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಆ್ಯಂಡ್ ಈ ಮೂವಿ ತುಂಬಾ ಚೆನ್ನಾಗಿದೆ ಹಾಗೂ ಕಾಮಿಡಿ ಕೂಡ ಇದೆ. ನನಗೆ ಅನಿಸುತ್ತೆ ನಿಮಗೆ ಈ ಮೂವಿ ಇಷ್ಟ ಆಗ್ಬೋದು ಅಂತ. ಸೊ ಮೂವಿ ಎಕ್ಸ್ಪ್ಲನೇಷನ್ ಶುರು ಮಾಡೋಕ್ಕಿಂತ ಮೊದಲು ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ಮೊದಲ ಬಾರಿಗೆ ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ನಿಮಗೆ ಗೊತ್ತಿಲ್ಲದರೆ ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನಾನು ಕೊರಿಯನ್ ಡ್ರಾಮಾ, ಚೈನೀಸ್ ಡ್ರಾಮಾ ಹಾಗೂ ಡಿಫ್ರೆಂಟ್ ಕೈಂಡ್ ಆಫ್ ಡ್ರಾಮಾಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾರಿಗೆಲ್ಲ ಡ್ರಾಮಾ ನೋಡಲು ಇಷ್ಟವಿದೆಯೋ ಅವ್ರು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ಹಾಗೂ ಫಿಲ್ಮಿ ಟಾಕ್ಸ್ ಇನ್ ಕನ್ನಡ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ ವಿತ್ ದಿಸ್ ಇಂಟ್ರೋ. ಆಕ್ಚುಲಿ ಈ ಮೂವಿ ಒಂದು ರಿಚ್ ಗರ್ಲ್ ನ ಮೇಲೆ ಮಾಡಲಾಗಿದೆ. ಅವಳು ಯಾವತ್ತೂ ಅವಳ ಕಾಲನ್ನ ನೆಲದ ಮೇಲೆ ಇಡಲೇ ಇಲ್ಲ. ಇದರಿಂದ ಹುಡುಗಿ ತುಂಬಾನೇ ವಿಚಿತ್ರವಾಗಿ ಅವಳ ಲೈಫ್ ಅನ್ನ ಎಂಜಾಯ್ ಮಾಡ್ತಿದ್ದಳು. ಇವಳ ಹೆಸರು ತುಂಬಾನೇ ದೊಡ್ಡದಾಗಿದೆ ಹಾಗೂ ಡಿಫಿಕಲ್ಟಿ ಕೂಡ ಆಗಿದೆ. ನನಗೆ ಆ ಹೆಸರನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ತಿರಲ್ಲ, ಹಾಗಾಗಿ ನಾನು ಅವಳ ಹೆಸರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕರಿಮಾ ಅಂತಾನೆ ಕರಿತಿದ್ದೇನೆ. ಸೊ ಕರಿಮಾ ಅವಳ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರುತ್ತಾಳೆ ಹಾಗೂ ಅವಳ ತಂದೆ ಬಿಲಿಯನರ್ ಆಗಿರುತ್ತಾನೆ, ಅಂದರೆ ರಿಚೆಸ್ಟ್ ಪರ್ಸನ್. ಕರಿಮನ ತಂದೆ ತಾಯಿ ಕರಿಮನನ್ನ ತುಂಬಾನೇ ಪ್ರೀತಿಯಿಂದ ಸಾಕಿರುತ್ತಾರೆ. ಸೊ ಮೂವಿಯ ಸ್ಟಾರ್ಟಿಂಗ್ ಕರಿಮಾ ಮಲಗಿ ಎದ್ದೇಳುತ್ತಾಳೆ. ಕರಿಮನನ್ನ ಎತ್ತಿಕೊಂಡು ಹೋಗಿ ಅವಳ ಹಲ್ಲು ಉಜ್ಜಿ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಸ್ಕೂಲ್ ಯೂನಿಫಾರ್ಮ್ ಹಾಕಿ ಎಲ್ಲವನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲ್ಗೆ ಕರೆದುಕೊಂಡು ಹೋಗುತ್ತಿರುತ್ತಾರೆ. ಆ್ಯಂಡ್ ಇಲ್ಲಿ ಕರಿಮನಿಗೆ ಅವಳೊಂದಿಗೆ ಏನಾಗುತ್ತಿದೆ ಎಂದು ಕೂಡ ಗೊತ್ತಾಗಲ್ಲ. ಅವಳು ನಿದ್ರೆ ಕಣ್ಣಲ್ಲಿ ಇರುವಾಗನೇ ಇವರೆಲ್ಲರೂ ಈ ಕೆಲಸವನ್ನ ಮಾಡ್ತಿರುತ್ತಾರೆ. ಆ್ಯಂಡ್ ಇವತ್ತು ಕರಿಮನ ಬರ್ಡೇ ಆಗಿರುತ್ತೆ, ಹಾಗಾಗಿ ಎಲ್ಲರೂ ಅವಳಿಗೆ ಬರ್ಡೇ ಗಿಫ್ಟ್ ಆಗಿ ದೊಡ್ಡ ದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿರುತ್ತಾರೆ. ಇದರ ನಂತರ ಕರಿಮಾ ಅವಳ ದೊಡ್ಡ ಕಾರಲ್ಲಿ ಸ್ಕೂಲ್ಗೆ ಬರುತ್ತಾಳೆ. ಆ್ಯಂಡ್ ಸ್ಕೂಲಲ್ಲಿ ನಾವು ಇನ್ನೊಬ್ಬ ರಿಚ್ ಪರ್ಸನ್ ಅನ್ನ ನೋಡ್ತೇವೆ. ಆತನ ಹೆಸರು ಸೂಜಿನ್ ಆಗಿರುತ್ತೆ. ಸೂಜಿನ್ ಹಾಗೂ ಕರಿಮಾ ಇಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಆ್ಯಂಡ್ ಇಲ್ಲಿ ಸೂಜಿನ್ ಕರಿಮನನ್ನ ತುಂಬಾನೇ ಇಷ್ಟಪಡುತ್ತಿದ್ದ. ಇವರಿಬ್ಬರು ಕೂಡ ಬಾಲ್ಯದಿಂದಲೇ ಫ್ರೆಂಡ್ಸ್ ಆಗಿದ್ದರು. ಆ್ಯಂಡ್ ಇಲ್ಲಿ ಸೂಜಿನ್ ನ ಒನ್ ಸೈಡೆಡ್ ಲವ್ ಆಗಿತ್ತು, ಬಟ್ ಕರಿಮಾ ಆತನನ್ನ ಆಸ್ ಅ ಫ್ರೆಂಡ್ ಆಗೇ ನೋಡುತ್ತಿದ್ದಳು. ನಂತರ ಸೂಜಿನ್ ಹಾಗೂ ಕರಿಮಾ ಇಬ್ಬರು ಕೂಡ ಸ್ಕೂಲ್ಗೆ ಹೋಗುತ್ತಿರುತ್ತಾರೆ. ಸಡನ್ಲಿ ಸ್ಕೂಲಲ್ಲಿ ಜೋರು ಜೋರಾಗಿ ಹುಡುಗಿಯರು ಗೊಬ್ಬೆ ಹಾಕಲು ಶುರು ಮಾಡುತ್ತಾರೆ. ಕರಿಮಾ ಹಾಗೂ ಸೂಜಿನ್ ಹಿಂತಿರುಗಿ ನೋಡಿದಾಗ ಅಲ್ಲಿ ಇನ್ನೊಬ್ಬ ಹುಡುಗನ ಎಂಟ್ರಿ ಆಗುತ್ತೆ. ಆ್ಯಂಡ್ ಆತ ನೋಡಲು ತುಂಬಾನೇ ಹ್ಯಾಂಡ್ಸಮ್ ಆಗಿ ಕ್ಯೂಟ್ ಆಗಿ ಕೂಡ ಇದ್ದ, ಹಾಗಾಗಿ ಆತನ ಸೌಂದರ್ಯಕ್ಕೆ ಎಲ್ಲ ಹುಡುಗಿಯರು ಕೂಡ ಗೊಬ್ಬೆ ಹಾಕುತ್ತಿದ್ದರು. ಆ್ಯಂಡ್ ಇಲ್ಲಿ ಕರಿಮಾ ಕೂಡ ಆ ಸುಗ್ಗಿಯನ್ನ ನೋಡ್ತಾಳೆ. ಇದರ ನಂತರ ಅಲ್ಲಿ ಎಲ್ಲರೂ ಫುಟ್ಬಾಲ್ ಆಡುತ್ತಿರುತ್ತಾರೆ. ಆ್ಯಂಡ್ ಕರಿಮಾ ಕೂಡ ಇಂಟ್ರೆಸ್ಟ್ ಅಲ್ಲಿ ಸುಗ್ಗಿಯನ್ನ ನೋಡಲೆಂದು ಹೋಗುತ್ತಾಳೆ. ಅವಳು ನೋಡುತ್ತಾ ನೋಡುತ್ತಾ ಸುಗ್ಗಿ ಫುಟ್ಬಾಲ್ ಆಟ ಆಡುತ್ತಿರುವಾಗ ಅದರ ನಡುವೆನೆ ಹೋಗುತ್ತಿರುತ್ತಾಳೆ. ಇದರಿಂದ ಬಾಲ್ ತುಂಬಾನೇ ಫೋರ್ಸ್ ಅಲ್ಲಿ ಬಂದು ಕರಿಮನೆಗೆ ತಾಗುತ್ತೆ. ಆಗ ಅವಳು ಕೆಳಗೆ ಬೀಳುತ್ತಿರುತ್ತಾಳೆ. ಸಡನ್ಲಿ ಸುಗ್ಗಿ ಬಂದು ಅವಳನ್ನ ಸೇವ್ ಮಾಡುತ್ತಾನೆ. ಆ್ಯಂಡ್ ಇಲ್ಲಿ ಕರಿಮನಿಗೆ ಫಸ್ಟ್ ಸೈಟ್ ಲವ್ ಆಗುತ್ತೆ ಸುಗ್ಗಿಯ ಮೇಲೆ. ಸುಗ್ಗಿಯ ಹ್ಯಾಂಡ್ಸಮ್ ಹಾಗೂ ಸೌಂದರ್ಯವನ್ನು ನೋಡಿ ಇಲ್ಲಿ ಕರಿಮಾ ಫುಲ್ ಫಿದಾ ಆಗಿ ಬಿಡುತ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಕರಿಮನ ಬರ್ಡೇ ಸೆಲೆಬ್ರೇಷನ್ ಅನ್ನ ನೋಡ್ತೇವೆ. ಎಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಕರಿಮನ ತಂದೆ ಕರಿಮನಿಗೆ ಒಂದು ವೆಡ್ಡಿಂಗ್ ಡ್ರೆಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾನೆ ಹಾಗೂ ಕರಿಮನಿಗೆ ಹೇಳುತ್ತಾನೆ, ನಾಳೆ ನಿನ್ನ ಮದುವೆ ಇದೆ, ಆಲ್ರೆಡಿ ನಾವು ಒಂದು ಹುಡುಗನ ಹುಡುಕಿದ್ದೇವೆ, ಆತ ನಿನಗೆ ಪರ್ಫೆಕ್ಟ್ ಆಗಿ ಇದ್ದಾನೆ ಎಂದು. ಅದನ್ನ ಕೇಳಿ ಇಲ್ಲಿ ಕರಿಮನಿಗೆ ತುಂಬಾನೇ ಕೋಪ ಬರುತ್ತೆ, ಹಾಗಾಗಿ ಅವಳು ಪಾರ್ಟಿಯಲ್ಲಿ ಅರೇಂಜ್ ಮಾಡಿದ ಎಲ್ಲ ವಸ್ತುಗಳನ್ನ ಹೊಡೆಯಲು ಶುರು ಮಾಡ್ತಾಳೆ. ಇದರ ನಂತರ ಅವಳ ತಂದೆಯ ಹುಡುಗ ಯಾರೆಂದು ಅವಳ ಫೋಟೋವನ್ನ ತೋರಿಸುತ್ತಾಳೆ. ಆ ಫೋಟೋವನ್ನ ನೋಡಿ ಇಲ್ಲಿ ಕರಿಮನ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಆಕ್ಚುಲಿ ಆ ಹುಡುಗ ಬೇರೆ ಯಾರೂ ಅಲ್ಲ, ಸುಗ್ಗಿ ಆಗಿರುತ್ತಾನೆ. ಹಾಗಾಗಿ ಇಲ್ಲಿ ಕರಿಮನಿಗೆ ಅವಳು ಇಷ್ಟಪಟ್ಟ ಹುಡುಗನೇ ಸಿಗುತ್ತಿದ್ದಾನೆ ಎಂದು ಈ ಮದುವೆಗೆ ಓಕೆ ಅಂತ ಹೇಳುತ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಕರಿಮಾ ಹಾಗೂ ಸುಗ್ಗಿಯ ಮದುವೆ ನಡೆಯುತ್ತೆ ಹಾಗೂ ಇವರೆಲ್ಲರೂ ಪ್ರಾಮಿಸ್ ಮಾಡುತ್ತಾರೆ ಸುಗ್ಗಿ ಹಾಗೂ ಕರಿಮನ ಮದುವೆ ಬಗ್ಗೆ ಯಾರಿಗೂ ಕೂಡ ಹೇಳಬಾರದು ಎಂದು. ಆ್ಯಂಡ್ ಇಲ್ಲಿ ಕರಿಮಾ ಹಾಗೂ ಸುಗ್ಗಿ ಕೂಡ ಅಗ್ರಿ ಆಗುತ್ತಾರೆ, ಅವರ ಮದುವೆ ಬಗ್ಗೆ ಎಲ್ಲರೂ ಸೀಕ್ರೆಟ್ ಆಗಿ ಇಡುತ್ತಾರೆ ಎಂದು. ಇದರ ನಂತರ ಕರಿಮಾ ಸುಗ್ಗಿಯ ಮನೆಗೆ ಬರುತ್ತಾಳೆ, ಏಕೆಂದರೆ ಮದುವೆಯಾದ ನಂತರ ಹುಡುಗಿ ಗಂಡನ ಮನೆಗೆ ಬರಬೇಕು. ಹಾಗಾಗಿ ಕರಿಮಾ ಸುಗ್ಗಿಯ ಮನೆಗೆ ಬರುತ್ತಾಳೆ. ಕರಿಮಾ ಸುಗ್ಗಿಯ ಮನೆಯನ್ನ ನೋಡಿದಾಗ ಅವಳಿಗೆ ಶಾಕ್ ಆಗುತ್ತೆ, ಏಕೆಂದರೆ ಆ ಮನೆ ತುಂಬಾನೇ ಚಿಕ್ಕದಾಗಿತ್ತು. ಆ್ಯಂಡ್ ನಿಮಗೆಲ್ಲರೂ ಗೊತ್ತಿರೋ ಪ್ರಕಾರ ಇಲ್ಲಿ ಕರಿಮಾ ತುಂಬಾನೇ ಶ್ರೀಮಂತ ಹುಡುಗಿ ಹಾಗೂ ಈ ಚಿಕ್ಕ ಮನೆಯಲ್ಲಿ ಅವಳು ಅಡ್ಜಸ್ಟ್ ಆಗೋದು ತುಂಬಾನೇ ಕಷ್ಟ ಅಂತ ಅವಳಿಗೆ ಅನಿಸುತ್ತೆ. ಕರಿಮಾ ಆ ಮನೆಯನ್ನ ದಿಟ್ಟಿಸಿ ನೋಡುತ್ತಿರುತ್ತಾಳೆ. ಸಡನ್ಲಿ ಆ ಮನೆಯಿಂದ ಒಂದು ದಪ್ಪವಾದ ಮಹಿಳೆ ಹೊರಗೆ ಓಡಿಕೊಂಡು ಬರುತ್ತಾಳೆ. ಅದನ್ನ ನೋಡಿ ಇಲ್ಲಿ ಕರಿಮನಿಗೆ ಹಾರ್ಟ್ ಅಟ್ಯಾಕ್ ಆಗುದೊಂದೇ ಬಾಕಿ. ಆಕ್ಚುಲಿ ಇಲ್ಲಿ ಕರಿಮಾ ತುಂಬಾನೇ ಹೆದರಿರುತ್ತಾಳೆ. ಆಗ ಕರಿಮನಿಗೆ ಹೇಳುತ್ತಾರೆ ಈ ಮಹಿಳೆ ಈ ಮನೆಯ ಓನರ್ ಎಂದು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೇವೆ ಇಲ್ಲಿ ಕರಿಮಾ ಅವಳ ಫಸ್ಟ್ ನೈಟ್ ಗಾಗಿ ತುಂಬಾನೇ ಎಕ್ಸೈಟೆಡ್ ಆಗಿರುತ್ತಾಳೆ, ಆದರೆ ಅವಳ ಆಸೆಯನ್ನ ಇಲ್ಲಿ ಸ್ವಿಗ್ಗಿ ಮಣ್ಣು ಪಾಲು ಮಾಡುತ್ತಾನೆ.
ಆತ ಹೇಳುತ್ತಾನೆ, ನಾನು ನಿನ್ನನ್ನು ಮದುವೆ ಆಗಿರುವುದು ಕೇವಲ ಹಣಕ್ಕಾಗಿ, ನನಗೆ ಹಣದ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ನಿನ್ನನ್ನು ಮದುವೆ ಆಗಿದ್ದೇನೆ. ನಾನು ನಿನ್ನನ್ನು ಇಷ್ಟಪಡುತ್ತಿಲ್ಲ, ಲವ್ ಮಾಡ್ತಾ ಇಲ್ಲ, ಕೇವಲ ಹಣಕ್ಕಾಗಿಯೇ ಮದುವೆ ಆಗಿದ್ದೇನೆ. ಸೊ ನೀನು ಈ ರೂಮಲ್ಲಿ ಮಲಗುತ್ತೀಯಾ, ನಾನು ಆ ರೂಮಲ್ಲಿ ಮಲಗುತ್ತೇನೆ, ಈ ಫಸ್ಟ್ ನೈಟ್ ಈ ಲವ್ ಎಲ್ಲವನ್ನ ಮರೆತು ಬಿಡು ಎಂದು. ಹಾಗೂ ನಿಮ್ಮಂಥ ಹುಡುಗಿಯರೆಲ್ಲರೂ ಕೇವಲ ಫೇಸನ್ನ ಸೌಂದರ್ಯವನ್ನ ನೋಡಿ ಮದುವೆ ಆಗುತ್ತಾರೆ, ಯಾರು ಕೂಡ ಹೃದಯವನ್ನ ನೋಡಿ ಮದುವೆ ಆಗುವುದಿಲ್ಲ ಎಂದು. ಹಾಗಾಗಿ ಆತ ಕರಿಮನ್ಗೆ ಇನ್ಸಲ್ಟ್ ಮಾಡಿ ಅಲ್ಲಿಂದ ಹೋಗುತ್ತಾನೆ. ಇದರಿಂದ ಇಲ್ಲಿ ಕರಿಮನಿಗೆ ಶಾಕ್ ಆಗಿರುತ್ತೆ, ಅವಳೊಂದಿಗೆ ಏನಾಯಿತು ಎಂದು. ಈಗ ಕರಿಮ ಬೇಜಾರಿನಲ್ಲಿ ಮಲಗಿ ಬಿಡುತ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಕರಿಮ ಅವಳ ಡ್ರೀಮ್ಸ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿ 10 ಗಂಟೆಗೆ ಎದ್ದೇಳುತ್ತಾಳೆ. ಡ್ರೀಮ್ಸ್ಗೂ ಕೂಡ ಟೈಮಿಂಗ್ಸ್ ಇದೆ. ಅವಳು ಎದ್ದ ನಂತರ ಅಗೇನ್ ಅಲ್ಲಿಗೆ ಅದೇ ಓನರ್ ಬರುತ್ತಾಳೆ. ಆ ಓನರ್ ಅನ್ನ ನೋಡಿ ಇಲ್ಲಿ ಕರಿಮನ್ಗೆ ಅಗೇನ್ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಓನರ್ ಬಂದು ಕರಿಮನನ್ನ ಎಬ್ಬಿಸಿ ಹೋಗುತ್ತಾಳೆ. ಇಲ್ಲಿ ಕರಿಮನ್ಗೆ ಸ್ನಾನ ಮಾಡಲು ಗೊತ್ತಿರಲಿಲ್ಲ, ಯೂನಿಫಾರ್ಮ್ ಹಾಕಿಕೊಳ್ಳಲು ಗೊತ್ತಿರಲಿಲ್ಲ, ಹಲ್ಲು ಉಜ್ಜಲು ಗೊತ್ತಿರಲಿಲ್ಲ, ಹಾಗೂ ನೀರನ್ನ ಬಿಸಿ ಮಾಡ್ಲಿಕ್ಕೂ ಕೂಡ ಗೊತ್ತಿರಲಿಲ್ಲ. ಆದರೂ ಕೂಡ ಲಾಸ್ಟ್ಗೆ ಏನಾದರೂ ಮಾಡಿ ರೆಡಿಯಾಗಿ ಸ್ಕೂಲಿಗೆ ಅಂತ ಹೊರಡುತ್ತಾಳೆ. ಆದರೆ ಸ್ಕೂಲಿಗೆ ಹೊರಡುವಾಗ ಕೂಡ ಇವಳಿಗೆ ದಾರಿ ತಪ್ಪಿ ಹೋಗುತ್ತೆ. ಸ್ಕೂಲ್ ಯಾವ ದಿಕ್ಕಿಗೆ ಬರುತ್ತೆ ಅಂತ ಕೂಡ ಇವಳಿಗೆ ಗೊತ್ತಿಲ್ಲ. ಏಕೆಂದರೆ ಇವಳ ಮನೆ ಕೆಲಸದವರೇ ಇವಳನ್ನ ಸ್ಕೂಲಿಗೆ ಎತ್ತಿಕೊಂಡು ಹೋಗಿ ಬಿಟ್ಟು ಬರುತ್ತಿದ್ದರು. ಸೊ ಈಗ ಇವಳಿಗೆ ಹೇಗೆ ಗೊತ್ತಾಗುತ್ತೆ ಸ್ಕೂಲ್ ದಾರಿ ಯಾವುದು ಅಂತ? ಸೊ ಇವಳು ಸ್ಕೂಲ್ ದಾರಿಯನ್ನ ಹುಡುಕುತ್ತಾ 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 ಸಂಜೆಯೇ ಆಗಿಬಿಡುತ್ತೆ. ಅದೇ ಟೈಮ್ ಅಲ್ಲಿಗೆ ಸೂಜಿನ ಎಂಟ್ರಿ ಆಗುತ್ತೆ. ಕರಿಮನನ ಆ ಪರಿಸ್ಥಿತಿಯಲ್ಲಿ ನೋಡಿ ಆತ ಅವಳ ಹತ್ತಿರ ಹೋಗಿ ಕೇಳ್ತಾನೆ, ನಿನಗೆ ಏನಾಯ್ತು, ಯಾಕೆ ಹೀಗೆ ತಿರುಗುತ್ತಿದ್ಯಾ, ಯಾಕೆ ಸ್ಕೂಲ್ಗೆ ಬಂದಿಲ್ಲ, ಹಾಗೂ ಸ್ಕೂಲ್ ಕೂಡ ಮುಗೀತೆ ಎಂದು ಹೇಳುತ್ತಾನೆ. ಅದನ್ನ ಕೇಳಿ ಇಲ್ಲಿ ಕರಿಮನಿಗೆ ಶಾಕ್ ಆಗಿ ಅಗೇನ್ ಅವಳು ಬಂದ ದಾರಿಯಲ್ಲಿ ಮನೆಗೆ ಹೊರಡುತ್ತಾಳೆ. ಆ್ಯಂಡ್ ಇವಳು ಮನೆಗೆ ಕೂಡ ರೀಚ್ ಆಗುವಾಗ ಕತ್ತಲಾಗುತ್ತೆ. ಅಲ್ಲಿ ಆಲ್ರೆಡಿ ಸುಗ್ಗಿ ಇವಳಿಗಾಗಿ ವೇಟ್ ಮಾಡ್ತಿದ್ದ. ಕರಿಮ ಮನೆಯೊಳಗೆ ಹೋಗುತ್ತಾಳೆ. ಮನೆಯೊಳಗೆ ಹೋಗಿ ಇಲ್ಲಿ ಕರಿಮನೆಗೆ ಮಂಡೆ ಬೆಚ್ಚ ಆಗುತ್ತೆ. ಏಕೆಂದರೆ ಆಲ್ರೆಡಿ ಅಲ್ಲಿ ಎಲ್ಲ ಸಾಮಾನು ಕೂಡ ಆಚೆ ಈಚೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅದನ್ನ ನೋಡಿ ಇಲ್ಲಿ ಕರಿಮನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವಳು ಕೂಗಲು ಶುರು ಮಾಡ್ತಾಳೆ. ಏಕೆಂದರೆ ಇಲ್ಲಿ ಕರಿಮನೆಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಕೂಡ ಗೊತ್ತಿರಲಿಲ್ಲ. ಆ್ಯಂಡ್ ಈಗ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅವಳಿಗೆ ಮಂಡೆ ಬೆಚ್ಚ ಆಗದೆ ಮತ್ತೇನಾಗುತ್ತೆ? ಆ್ಯಂಡ್ ಇಲ್ಲಿ ಸುಗ್ಗಿಗೆ ಕರಿಮನ ಪರಿಸ್ಥಿತಿಯನ್ನು ನೋಡಿ ಆತನಿಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಆತ ಅವಳಿಗೆ ಎಲ್ಲಾ ಕೆಲಸವನ್ನ ಮಾಡಲು ಕಳಿಸುತ್ತಾನೆ. ನೀರನ್ನ ಬಿಸಿ ಮಾಡಲು, 2 ನಿಮಿಷದಲ್ಲಿ ಮ್ಯಾಗಿಯನ್ನ ಕೂಡ ಹೇಗೆ ಕುಕ್ ಮಾಡುದನ್ನು ಕೂಡ ಕಳಿಸುತ್ತಾನೆ. ಹಾಗೂ ಇಲ್ಲಿ ಕರಿಮ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲಿ ಕೆಲಸವನ್ನು ಕಲಿಯುತ್ತಿದ್ದಳು. ಒಂದು ದಿನ ಸುಗ್ಗಿಗಾಗಿ ಕರಿಮ ಅಡಿಗೆ ಕೂಡ ಮಾಡಿರ್ತಾಳೆ. ಆ್ಯಂಡ್ ಆ ಅಡಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ಏಕೆಂದರೆ ಎಲ್ಲಾ ಐಟಮ್ಸ್ ಅನ್ನ ತರಲು ತುಂಬಾ ಹಣ ಖರ್ಚಾಗುತ್ತಿದೆ. ಆ್ಯಂಡ್ ಇವರ ಹತ್ರ ಒಂದು ತಿಂಗಳು ಇವರ ಲೈಫ್ ಅನ್ನ ಸ್ಪೆಂಡ್ ಮಾಡಲು ಅಷ್ಟು ಹಣ ಇರಲಿಲ್ಲ. ಹಾಗಾಗಿ ಇವರಿಬ್ಬರು ಕೂಡ ಟೆನ್ಷನ್ ಅಲ್ಲಿ ಬರುತ್ತಾರೆ. ಆಗ ಕರಿಮ ಯೋಚನೆ ಮಾಡಿ ಅವಳ ತಂದೆ ತಾಯಿಗೆ ಕಾಲ್ ಮಾಡ್ತಾಳೆ. ಕರಿಮನ ತಂದೆ ಇವರಿಬ್ಬರನ್ನು ಕೂಡ ಅವರ ಮನೆಗೆ ಕರೆಸುತ್ತಾರೆ. ಇಬ್ಬರು ಕೂಡ ಕರಿಮನ ತಂದೆ ತಾಯಿ ಮನೆಗೆ ಬರುತ್ತಾರೆ. ಆಗ ಕರಿಮನ ತಂದೆ ಸುಗ್ಗಿಗೆ ಸ್ವಲ್ಪ ಹಣವನ್ನು ಕೊಡಲು ಎಂದು ಬರುತ್ತಾನೆ. ಆದರೆ ಸುಗ್ಗಿ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಆತ ಹೇಳುತ್ತಾನೆ, ಈಗ ನಮ್ಮ ಹತ್ರ ಎಷ್ಟು ಹಣವಿದೆಯೋ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೇವೆ ಅಂತ. ಅದನ್ನ ಕೇಳಿ ಇಲ್ಲಿ ಕರಿಮನ ತಂದೆ ತಾಯಿಗೆ ಇನ್ನೂ ಕೂಡ ಖುಷಿಯಾಗುತ್ತೆ. ಏಕೆಂದರೆ ಇಂಥ ಅಳಿಯ ಸಿಗೋದು ಪುಣ್ಯ ಅಂತ. ಇದರ ನಂತರ ಕರಿಮನ ತಂದೆ ಹೇಳುತ್ತಾರೆ, ಇವತ್ತು ನೀವಿಬ್ಬರು ಕೂಡ ಇಲ್ಲಿಯೇ ಸ್ಟೇ ಆಗಿ ಅಂತ. ಹಾಗಾಗಿ ಇಬ್ಬರು ಕೂಡ ಅವತ್ತು ನೈಟ್ ಅಲ್ಲಿಯೇ ಸ್ಟೇ ಆಗುತ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಇಬ್ಬರು ಕೂಡ ಸ್ಕೂಲ್ಗೆ ಹೋಗುವ ಮೊದಲು ಕರಿಮ ಅವರ ಮನೆಯ ವೇಟರ್ಸ್ಗೆಲ್ಲ ಸಾರಿಯನ್ನು ಕೇಳುತ್ತಾಳೆ. ಏಕೆಂದರೆ ಮೊದಲು ಅವಳು ಈ ಮನೆಯಲ್ಲಿದ್ದಾಗ ಅವರ ವೇಟರ್ಸ್ನವರು ಅವಳಿಗೆ ಮಾಡಿಕೊಟ್ಟ ಆಹಾರವನ್ನ ಅವಳು ಬಿಸಾಡುತ್ತಿದ್ದಳು ಚೆನ್ನಾಗಿಲ್ಲ ಅಂತ ಹೇಳಿ. ಹಾಗಾಗಿ ಇವತ್ತು ಅವಳು ಎಲ್ಲರೆದುರು ಕ್ಷಮೆಯನ್ನು ಕೇಳುತ್ತಿದ್ದಳು. ಏಕೆಂದರೆ ಈಗ ಅವಳಿಗೆ ಕಷ್ಟ ಏನಂತ ಗೊತ್ತಾಗಿದೆ. ಇದನ್ನ ನೋಡಿ ಅಲ್ಲಿದ್ದವರಿಗೆಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಕರಿಮನ ತಂದೆ ಬಂದು ಸುಗ್ಗಿಗೆ ಹಗ್ ಮಾಡುತ್ತಾರೆ. ಸುಗ್ಗಿಯಿಂದನೇ ಕರಿಮ ಇಷ್ಟು ಚೇಂಜ್ ಆಗಿದ್ದಾಳೆ ಅಂತ. ನೆಕ್ಸ್ಟ್ ಸೀನಲ್ಲಿ ನಾವು ಸುಗ್ಗಿ ಹಾಗೂ ಕರಿಮನನ ಸ್ಕೂಲಲ್ಲಿ ನೋಡ್ತೇವೆ. ಇಬ್ಬರು ಕೂಡ ಬೇರೆ ಬೇರೆ ಇರುತ್ತಾರೆ. ಹಾಗೂ ಇಬ್ಬರು ಕೂಡ ಒಬ್ಬರನ್ನೊಬ್ಬರ ನೋಡಿ ಸ್ಮೈಲ್ ಕೂಡ ಮಾಡುತ್ತಿದ್ದರು. ಅದೇ ಟೈಮ್ ಕರಿಮನ ಹತ್ರ ಸೂಜಿನ್ ಬರುತ್ತಾನೆ. ಆತನಿಗೆ ಇಲ್ಲಿ ಕರಿಮ ಹಾಗೂ ಸುಗ್ಗಿಯ ಮೇಲೆ ಸ್ವಲ್ಪ ಡೌಟ್ ಆಗುತ್ತೆ, ಇವರಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು. ಇದರ ನಂತರ ಇವರಿಬ್ಬರು ಕೂಡ ಊಟ ಮಾಡುತ್ತಿರುತ್ತಾರೆ. ಸಡನ್ಲಿ ಸುಗ್ಗಿ ಹತ್ತಿರ ಕೆಲವು ಹುಡುಗಿಯರು ಬಂದು ಆತನಿಗೆ ಫುಡ್ ಅನ್ನ ಆಫರ್ ಮಾಡ್ತಾರೆ. ಏಕೆಂದರೆ ಸುಗ್ಗಿ ಕಾಲೇಜಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಅದನ್ನ ನೋಡಿ ಇಲ್ಲಿ ಕರಿಮನಿಗೆ ತುಂಬಾ ಜಲಸ ಆಗುತ್ತೆ. ಹಾಗಾಗಿ ಅವಳು ಎದ್ದು ನಿಂತು ಎಲ್ಲರಿಗೂ ಹೇಳುತ್ತಾಳೆ ಸುಗ್ಗಿಯಿಂದ ದೂರವಿರಲು. ನಂತರ ಕರಿಮನಿಗೆ ಗೊತ್ತಾಗುತ್ತೆ ಅವಳು ಏನ್ ಮಾಡ್ತಿದ್ದಾಳಂತ. ಹಾಗಾಗಿ ಅವಳು ಸುಮ್ಮನೆ ಕೂತುಕೊಂಡು ಬಿಡ್ತಾಳೆ. ಇದನ್ನೆಲ್ಲ ಅಲ್ಲೇ ಕೂತಿದ್ದ ಒಂದು ಹುಡುಗಿ ನೋಡ್ತಿರುತ್ತಾಳೆ. ಅವಳ ಹೆಸರು ಶಾಯ. ಶಾಯ ಕೋಪದಲ್ಲಿ ಅಲ್ಲಿಂದ ಎದ್ದು ಹೋಗುತ್ತಾಳೆ. ಅದನ್ನ ಇಲ್ಲಿ ಸುಗ್ಗಿ ಕೂಡ ಗಮನಿಸಿ ಅವಳ ಹಿಂದೆ ಅವಳ ಹೆಸರನ್ನ ಕರೆದುಕೊಂಡು ಹೋಗುತ್ತಾನೆ. ಅದನ್ನು ನೋಡಿ ಇಲ್ಲಿ ಕರಿಮನಿಗೆ ಟೆನ್ಷನ್ ಆಗುತ್ತೆ, ಅವಳು ಸುಗ್ಗಿಗೆ ಏನಾಗ್ಬೇಕು ಅಂತ. ಸುಗ್ಗಿ ಹತ್ರ ಅವಳು ಶಾಯನ ಬಗ್ಗೆ ಕೇಳುತ್ತಾಳೆ. ಆದರೆ ಸುಗ್ಗಿ ಅವಳಿಗೆ ಏನು ಕೂಡ ಆನ್ಸರ್ ಮಾಡದೆ ಅಲ್ಲಿಂದ ಕೋಪದಲ್ಲಿ ಹೋಗುತ್ತಾನೆ. ಇದರಿಂದ ಇಲ್ಲಿ ಅಗೇನ್ ಕರಿಮ ಟೆನ್ಷನ್ ಅಲ್ಲಿ ಬರುತ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಕರಿಮ ಶಾಯ ಹಾಗೂ ಸುಗ್ಗಿಯ ನಡುವೆ ಯಾವ ರಿಲೇಶನ್ಶಿಪ್ ಇದೆ ಅಂತ ತಿಳಿದುಕೊಳ್ಳಲು ಎಲ್ಲರ ಹತ್ರ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತಿರುತ್ತಾಳೆ.
ಒಂದು ದಿನ ಕರಿಮನಿಗೆ ಶಾಯ ಸಿಗುತ್ತಾಳೆ. ಆಗ ಕರಿಮ ಶಾಯನ ಹತ್ರ ಕೇಳುತ್ತಾಳೆ, ನೀನು ಮತ್ತು ಸುಗ್ಗಿ ಇಬ್ಬರು ಕೂಡ ಏನಾಗಬೇಕು ಅಂತ. ಅದಕ್ಕೆ ಶಾಯ ಹೇಳುತ್ತಾಳೆ, ಅದು ನಿನಗೆ ಬೇಡವಾದ ವಿಷಯ, ನೀನು ಸುಗ್ಗಿಯಿಂದ ದೂರ ಇರು, ಆತ ಕೇವಲ ನಿನ್ನ ಹಣಕ್ಕಾಗಿ ಮದುವೆ ಆಗಿದ್ದಾನೆ ಎಂದು. ಅದನ್ನು ಕೇಳಿ ಇಲ್ಲಿ ಕರಿಮನಿಗೆ ಏನು ಕೂಡ ಎಫೆಕ್ಟ್ ಆಗಲ್ಲ, ಯಾಕೆಂದರೆ ಅವಳಿಗೆ ಆಲ್ರೆಡಿ ಸುಗ್ಗಿ ಈ ವಿಷಯವನ್ನು ಹೇಳಿದ್ದ. ಇದರ ನಂತರ ಇನ್ನೋಸೆಂಟ್ ಕರಿಮ ಶಾಯನ ಹತ್ರ ಹೇಳುತ್ತಾಳೆ, ನೀನು ಅದರ ಬಗ್ಗೆ ಟೆನ್ಷನ್ ಮಾಡಬೇಡ, ನನ್ನ ತಂದೆ ಹತ್ತಿರ ತುಂಬ ಹಣ ಇದೆ, ನನ್ನ ತಂದೆ ಬೇಕಾದರೆ ಸುಗ್ಗಿಗೆ ಎಷ್ಟು ಹಣ ಬೇಕಾದರೂ ಕೊಡುತ್ತಾನೆ ಎಂದು. ಅದನ್ನು ಕೇಳಿ ಇಲ್ಲಿ ಶಾಯನ್ಗೂ ಕೂಡ ಶಾಕ್ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಹೀಗೆ ಇವರಿಬ್ಬರು ಟೈಮನ್ನು ಕಳೆಯುತ್ತಿರುತ್ತಾರೆ. ಒಂದು ದಿನ ಸುಗ್ಗಿಗೆ ಗೊತ್ತಾಗುತ್ತೆ ಕರಿಮನಿಗೆ ಓದಲು ಬರೆಯಲು ಬರುವುದಿಲ್ಲ ಎಂದು. ಹಾಗಾಗಿ ಅವಳಿಗೆ ಕಲಿಯಲು ಕೂಡ ಈತ ಹೆಲ್ಪ್ ಮಾಡುತ್ತಾನೆ. ಆತ ಅವಳಿಗೆ ದಿನಾಲು ಕ್ಲಾಸನ್ನು ತೆಗೆದುಕೊಳ್ಳುತ್ತಿದ್ದ. ಆ್ಯಂಡ್ ಇದರಿಂದ ಈಗ ಕರಿಮನ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗುತ್ತಿತ್ತು. ತನ್ನ ಹೋಮ್ವರ್ಕನ್ನು ಕ್ಲಾಸಲ್ಲೇ ಮಾಡುತ್ತಿದ್ದಳು. ಇದನ್ನು ನೋಡಿ ಕ್ಲಾಸಲ್ಲಿದ್ದ ಸ್ಟೂಡೆಂಟ್ಸ್ ಹಾಗೂ ಸರ್ಗೆ ಶಾಕ್ ಆಗುತ್ತೆ, ಇವಳಿಗೆ ಯಾವ ಭೂತ ಹಿಡಿದಿದೆ ಅಂತ. ಆ್ಯಂಡ್ ಫೈನಲಿ ಕರಿಮ ಇಲ್ಲಿ ತನ್ನ ಹಾರ್ಡ್ ವರ್ಕನ್ನು ಮಾಡಿ ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಹೇಗಾದರೂ ಮಾಡಿ ಪಾಸ್ ಆಗುತ್ತಾರೆ. ಏಕೆಂದರೆ ಸುಗ್ಗಿ ಅವಳ ಹತ್ರ ಹೇಳಿರುತ್ತಾನೆ, ನೀನು ಪಾಸಾದರೆ ನಾನು ನಿನ್ನನ್ನು ಡೇಟ್ಗೆ ಕರೆದುಕೊಂಡು ಹೋಗುತ್ತೇನೆ ಅಂತ. ಇದೇ ಖುಷಿಯಲ್ಲಿ ಅವಳು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಹೋಗುತ್ತಿರುತ್ತಾಳೆ. ಸಡನ್ಲಿ ನಾಲ್ಕೈದು ಗೂಂಡಗಳು ಬಂದು ಅವಳನ್ನು ಅಲ್ಲಿಂದ ಎತ್ತಿಕೊಂಡು ಹೋಗುತ್ತಾರೆ. ಒಂದು ರೀತಿಯಲ್ಲಿ ಅವರು ಕರಿಮನನ್ನು ಕಿಡ್ನ್ಯಾಪ್ ಮಾಡುತ್ತಾರೆ. ಆ ಕಿಡ್ನ್ಯಾಪನ್ನು ಬೇರೆ ಯಾರೂ ಅಲ್ಲ, ಸೂಜಿನ್ ಮಾಡಿಸಿರುತ್ತಾನೆ, ಅಂದರೆ ಕರಿಮನ ಫ್ರೆಂಡ್. ಆತ ಕರಿಮನ ಹತ್ರ ಹೇಳುತ್ತಾನೆ, ನನಗೆ ಗೊತ್ತು ನೀನು ಮತ್ತು ಸುಗ್ಗಿ ಇಬ್ಬರು ಕೂಡ ಮದುವೆ ಆಗಿದ್ದೀರಾ ಅಂತ. ನಾನು ಈ ವಿಷಯವನ್ನು ಕಾಲೇಜಿನ ಪ್ರಿನ್ಸಿಪಲ್ಗೆ ಹೇಳಿ ಸುಗ್ಗಿಯನ್ನು ಕಾಲೇಜಿಂದ ತೆಗೆಸಬಲ್ಲೆ. ಸೊ ನಾನು ಸುಗ್ಗಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದಾದರೆ ನೀನು ಆದಷ್ಟು ಬೇಗ ಆತನಿಗೆ ಡಿವೋರ್ಸ್ ಕೊಡು ಎಂದು ಹೇಳುತ್ತಾನೆ. ಆ್ಯಂಡ್ ಸೂಜಿನ ಈ ಇನ್ನೊಂದು ಮುಖವನ್ನು ನೋಡಿ ಇಲ್ಲಿ ಕರಿಮ ಶಾಕಲ್ಲಿ ಹೋಗಿರುತ್ತಾಳೆ. ಅವಳು ಎವ್ರಿ ಟೈಮ್ ಆತನನ್ನು ಆಸ್ ಅ ಫ್ರೆಂಡ್ ಆಗಿ ನೋಡಿದ್ದಳು, ಬಟ್ ಇಲ್ಲಿ ಸೂಜಿನ್ ಅವಳನ್ನು ಲವ್ ಮಾಡ್ತಿದ್ದ. ಇದರಿಂದ ಈಗ ಇಲ್ಲಿ ಕರಿಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನೊಂದು ಸೈಡ್ ಕರಿಮನ ಫ್ಯಾಮಿಲಿ ಹಾಗೂ ಸುಗ್ಗಿ ಕರಿಮನನ್ನು ಹುಡುಕುತ್ತಿರುತ್ತಾರೆ ಹಾಗೂ ಇವರೆಲ್ಲರೂ ತುಂಬಾ ಟೆನ್ಷನಲ್ಲಿ ಇರುತ್ತಾರೆ. ಇದರ ನಂತರ ಕರಿಮ ಹೇಗಾದರೂ ಮೊಬೈಲ್ ತೆಗೆದುಕೊಂಡು ಸುಗ್ಗಿಗೆ ಕಾಲ್ ಮಾಡಿ ಅವಳಿರುವ ಲೊಕೇಶನ್ ಅನ್ನು ಹೇಳುತ್ತಾಳೆ. ಸೂಜಿನ್ ಕೂಡ ಹಿಂದೆ ಮುಂದೆ ನೋಡದೆ ಕರಿಮನನ್ನು ಬಚಾವ್ ಮಾಡಲೆಂದು ಸೂಜಿನ್ ಇದ್ದ ಪ್ಲೇಸ್ಗೆ ಬರುತ್ತಾನೆ. ಆತ ಸುಗ್ಗಿಯನ್ನು ಕೂಡ ಕಟ್ಟಿಹಾಕಿ ಹೇಳುತ್ತಾನೆ, ನನಗೆ ಗೊತ್ತು ನೀನು ಕರಿಮನನ್ನು ಕೇವಲ ಹಣಕ್ಕಾಗಿ ಮದುವೆಯಾಗಿದ್ಯ, ಸೊ ಆದಷ್ಟು ಬೇಗ ನೀನು ಅವಳಿಗೆ ಡಿವೋರ್ಸ್ ಅನ್ನು ಕೊಡು. ನೀನು ಡಿವೋರ್ಸ್ ಕೊಟ್ಟ ನಂತರ ನಾನು ಅವಳನ್ನು ಮದುವೆಯಾಗಿ ಅವಳನ್ನು ತುಂಬಾ ಚೆನ್ನಾಗಿ ರಾಣಿಯಾಗಿ ನೋಡಿಕೊಳ್ಳುತ್ತೇನೆ, ನನ್ನ ಹತ್ತಿರ ಹಣ ಮನೆ ಎಲ್ಲವೂ ಇದೆ ಎಂದು ಬ್ಲಾ ಬ್ಲಾ ಬ್ಲಾ. ಇಲ್ಲಿ ಸುಗ್ಗಿ ಕೂಡ ಕರಿಮನನ್ನು ಇಷ್ಟಪಡಲು ಸ್ಟಾರ್ಟ್ ಮಾಡಿದ್ದ. ಹಾಗಾಗಿ ಇಲ್ಲಿ ಸುಗ್ಗಿ ಸೂಜಿನ ಈ ಡೀಲ್ಗೆ ಅಗ್ರಿ ಆಗುತ್ತಾನೆ. ಇದರ ನಂತರ ಸುಗ್ಗಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ ಅವಳ ತಂದೆ ತಾಯಿಯ ಮನೆಗೆ ಬಿಟ್ಟು ಬರುತ್ತಾನೆ ಹಾಗೂ ಸುಗ್ಗಿ ಆತನ ಮನೆಗೆ ವಾಪಸ್ ಹೋಗುತ್ತಾನೆ. ಆ್ಯಂಡ್ ಅಲ್ಲಿಂದ ಹೋಗುವ ಮೊದಲು ಕರಿಮನ ಹತ್ರ ಹೇಳುತ್ತಾನೆ, ನೀನು ಎಕ್ಸಾಮಲ್ಲಿ ಪಾಸ್ ಆಗಿದ್ಯಾ, ನಾನು ನಿನಗೆ ಹೇಳಿದ್ದೆ ನೀನು ಪಾಸ್ ಆದರೆ ನಾನು ನಿನ್ನನ್ನು ಡೇಟ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು. ಸೊ ನಾಳೆ ನಾವಿಬ್ಬರು ಕೂಡ ಡೇಟ್ಗೆ ಹೋಗುವ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ನೆಕ್ಸ್ಟ್ ಡೇ ಇಬ್ಬರು ಕೂಡ ಡೇಟ್ಗಾಗಿ ಬಂದಿರುತ್ತಾರೆ. ಫಿಶ್ ಇರುವ ಅಕ್ವೇರಿಯಂ ಹತ್ರ ಹೋಗ್ತಾರೆ ಹಾಗೂ ಸ್ಟ್ರೀಟ್ ಫುಡ್ ತಿನ್ನುತ್ತಾರೆ, ತುಂಬಾ ಟೈಮ್ ಪಾಸ್ ಮಾಡ್ತಾರೆ. ಇಬ್ಬರು ಕೂಡ ಸಂಜೆವರೆಗೂ ಟೈಮನ್ನು ಕಳೆಯುತ್ತಾರೆ. ಅಟ್ ಲಾಸ್ಟ್ ಮನೆಗೆ ಹೋಗುವ ಮೊದಲು ಸುಗ್ಗಿ ಕರಿಮನ ಹತ್ರ ಡಿವೋರ್ಸ್ ಬಗ್ಗೆ ಮಾತನಾಡುತ್ತಾನೆ. ಅದಕ್ಕೆ ಇಲ್ಲಿ ಕರಿಮ ಕೂಡ ಅಗ್ರಿ ಆಗುತ್ತಾಳೆ. ಇದರಿಂದ ಇಲ್ಲಿ ಕರಿಮನಿಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಅವಳು ಕೂಗಿಕೊಂಡು ಅವಳ ಮನೆಗೆ ಬರುತ್ತಾಳೆ. ಇನ್ನೊಂದು ಸೈಡ್ ಸುಗ್ಗಿ ಕೂಡ ಕರಿಮನ ಖುಷಿಗಾಗಿ ಡಿವೋರ್ಸ್ ಅನ್ನ ಕೇಳಿದ್ದನು. ಆತನಿಗೂ ಕೂಡ ಇದೆಲ್ಲ ಇಷ್ಟ ಇರಲಿಲ್ಲ, ಬಟ್ ಆತನ ಹತ್ರ ಯಾವುದೇ ರೀತಿಯ ಚಾಯ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಆತನ ಮನೆಯಲ್ಲಿ ಕೂಡ ಆತನ ಈ ನಿರ್ಧಾರಕ್ಕೆ ಎಲ್ಲರೂ ಬಯುತ್ತಾರೆ. ಆ್ಯಂಡ್ ಇಲ್ಲಿ ಕರಿಮನ ಫ್ಯಾಮಿಲಿಯವರು ಥಿಂಕ್ ಮಾಡ್ತಾರೆ, ಸುಗ್ಗಿ ಯಾಕೆ ಈ ರೀತಿ ಮಾಡಿದ ಎಂದು. ಇದೇ ರೀತಿ ಟೈಮ್ ಕಳೆಯುತ್ತೆ. ಒಂದು ದಿನ ಸೂಜಿನ್ ಕರಿಮನ ಮನೆಗೆ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಇಲ್ಲಿ ಕರಿಮನನ್ನು ಆಸ್ ಅ ಪ್ರಿನ್ಸೆಸ್ ಆಗಿ ರೆಡಿ ಮಾಡಿಸಿ ಅವಳೊಂದಿಗೆ ಡ್ಯಾನ್ಸ್ ಮಾಡ್ತಾನೆ. ಈ ರೀತಿ ಡ್ಯಾನ್ಸ್ ಮಾಡಬೇಕೆಂಬುದು ಕರಿಮನ ಆಸೆ ಆಗಿತ್ತು. ಆಕ್ಚುಲಿ ಕರಿಮನ ಆಸೆ ಒಂದು ರಾಜ ಬಂದು ಅವಳನ್ನು ಕರೆದುಕೊಂಡು ಹೋಗಿ ಈ ರೀತಿ ಡ್ಯಾನ್ಸ್ ಮಾಡಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಕರಿಮನ ಎಲ್ಲ ಆಸೆಗಳನ್ನ ಇಲ್ಲಿ ಸೂಜಿನ್ ನೆರವೇರಿಸುತ್ತಿದ್ದ. ಮತ್ತು ಇನ್ನೊಂದು ಸೈಡ್ ಸುಗ್ಗಿ ಹತ್ತಿರ ಡಿವೋರ್ಸ್ ಪೇಪರ್ಸ್ ಬರುತ್ತೆ. ಆತ ಆ ಡಿವೋರ್ಸ್ ಪೇಪರ್ಸ್ ಅನ್ನ ಓದುತ್ತಾ ಇರುತ್ತಾನೆ. ಆ ಡಿವೋರ್ಸ್ ಪೇಪರ್ ಒಂದಿಗೆ ಕರಿಮನ ಒಂದು ಡೈರಿ ಬುಕ್ ಕೂಡ ಕೊಟ್ಟಿರುತ್ತಾರೆ. ಸುಗ್ಗಿ ಆ ಡೈರಿಯನ್ನ ಓದುತ್ತಾನೆ. ಆಗ ಆತನಿಗೆ ಗೊತ್ತಾಗುತ್ತೆ ಕರಿಮನಿಗೆ ಆಕ್ಚುಲಿ ಏನ್ ಬೇಕಿರುವುದು ಅಂತ. ಹಾಗಾಗಿ ಸುಗ್ಗಿ ಆ ಡಿವೋರ್ಸ್ ಪೇಪರ್ ಅನ್ನ ಸೈಡಲ್ಲೇ ಇಟ್ಟು ಓಡಿಕೊಂಡು ಕರಿಮನನ್ನ ಬಚಾವ್ ಮಾಡಲೆಂದು ಬರುತ್ತಾನೆ. ಸುಗ್ಗಿ ಸೂಜಿನ ಹತ್ರ ಹೋಗಿ ಹೇಳುತ್ತಾನೆ ಕರಿಮನನ್ನ ಬಿಟ್ಟು ಬಿಡಲು. ಅದಕ್ಕೆ ಸೂಜಿನ್ ಹೇಳುತ್ತಾನೆ ಕರಿಮನನ್ನ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದಳು, ಅವಳು ಕೇವಲ ನಿನ್ನನ್ನು ಮಾತ್ರ ಮದುವೆ ಆಗುತ್ತಾಳಂತ ನನ್ನನ್ನು ಬಿಟ್ಟು ಇಲ್ಲಿಂದ ಹೋಗಿದ್ದಾಳೆ ಎಂದು. ಅದನ್ನು ಕೇಳಿ ಇಲ್ಲಿ ಸೂಜಿನ್ಗೆ ಹಾಲು ಕುಡಿದಷ್ಟು ಖುಷಿಯಾಗುತ್ತೆ. ಹಾಗಾಗಿ ಆತ ಕರಿಮನನ್ನು ಹುಡುಕಿಕೊಂಡು ಅವಳ ಮನೆಗೆ ಬರುತ್ತಾನೆ. ಮನೆಗೆ ಬಂದು ನೋಡಿದಾಗ ಅಲ್ಲಿ ಕರಿಮ ಇರುತ್ತಾಳೆ. ನಂತರ ಇವರಿಬ್ಬರು ಕೂಡ ಕಿಸ್ ಮಾಡುತ್ತಾರೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ನಾವು 5 ವರ್ಷದ ನಂತರದ ಸೀನನ್ನು ನೋಡ್ತೇವೆ.
ಈಗ ಇಲ್ಲಿ ಕರಿಮ ಹಾಗೂ ಸುಗ್ಗಿ ಇಬ್ಬರು ಕೂಡ ದೊಡ್ಡವರಾಗಿರುತ್ತಾರೆ. ಹಾಗಾಗಿ ಈಗ ಮದುವೆ ಕೂಡ ಆಗುತ್ತೆ, ಅದು ಕೂಡ ಎಲ್ಲರ ಎದುರು. ಅಂಡ್ ಈ ರೀತಿ ಹ್ಯಾಪಿ ಎಂಡಿಂಗ್ ಒಂದಿಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಗೈಸ್ ನಿಮ್ಗೆಲ್ಲರಿಗೂ ಈ ಮೂವಿ ಓಕೆ ಓಕೆ ಅಂತ ಅನಿಸಿರುತ್ತೆ. ಅಂಡ್ ಮೂವಿ ಸ್ವಲ್ಪ ಫನ್ನಿ ಆಗಿದೆ, ಸೊ ಹಾಗಾಗಿ ನಾನು ಈ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡಿದೆ. ಹೇಗಿದ್ದೆ ಹೇಗಾದೆ ಅಂತ ನಮ್ಮ ಜಗ್ಗೇಶ್ ಅವರ ಡೈಲಾಗ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಸೊ ಅದೇ ರೀತಿ ಇಲ್ಲಿ ಈ ಹುಡುಗಿಯೊಂದಿಗೆ ಆಯ್ತು, ಹೇಗಿದ್ಲು ಹೇಗಾದ್ಲು. ಸೊ ಈ ರೀತಿ ಈ ಮೂವಿ ಎಂಡ್ ಆಯ್ತು. ಸೊ ನಾನು ಸಿಗ್ತೇನೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಬೇರೆ ವಿಡಿಯೋಸ್ ಅನ್ನು ನೋಡಿ, ಎಂಜಾಯ್ ಮಾಡಿ.